ನಮಸ್ತೆ ಸ್ನೇಹಿತರೆ ಗುರು ರಾಯರನ್ನು ಶುದ್ಧ ಹೃದಯದಿಂದ ಆತನನ್ನು ಪ್ರಾರ್ಥಿಸುವ ಭಕ್ತರು ದ್ವಿಗುಣವಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ ಏಕೆಂದರೆ ಅವನು ಅವರ ಪಾಪಗಳು ದೋಷಗಳು ಮತ್ತು ಇತರ ನ್ಯೂನತೆಗಳನ್ನು ಸಹ ತೆಗೆದುಹಾಕುತ್ತಾನೆ ಜನರು ಇದನ್ನು ವೈಯಕ್ತಿಕವಾಗಿ ಅನುಭವಿಸಿದ್ದಾರೆ ಮತ್ತು ಮಹಾನ್ ಜ್ಞಾನಿಗಳು ಭರವಸೆ ನೀಡಿದ್ದಾರೆ ಶ್ರೀರಾಘವೇಂದ್ರ ವಿಜಯ ಶ್ರೀ ರಾಘವೇಂದ್ರ ಸ್ತೋತ್ರದಂತಹ ಧಾರ್ಮಿಕ ಕೃತಿಗಳು ಮಹಾನ್ ಸಂತರ ನೂರಾರು ರಚನೆಗಳಲ್ಲಿ ರಾಯರ ಅನುಗ್ರಹವನ್ನು ಪಡೆಯುವ ಪ್ರಯೋಜನಗಳನ್ನು ಹೇರಳ ವಾಗಿ ದಾಖಲಿಸಲಾಗಿದೆ ಮಠದ ಈಗಿನ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥರು ರಾಯರ ಕೃಪೆಗೆ ಪಾತ್ರರಾಗಲು ಮಂತ್ರಾಲಯಕ್ಕೆ ಬರುವುದು ಅನಿವಾರ್ಯವಲ್ಲ ಮನೆಯಲ್ಲಿ ರಾಘವೇಂದ್ರ ಸ್ತೋತ್ರವನ್ನು ಪಠಿಸುತ್ತಾ ರಾಯರ ಭಾವಚಿತ್ರವನ್ನು ಪ್ರದಕ್ಷಿಣೆ ಹಾಕುತ್ತಾ ಶ್ರದ್ಧಾ ಭಕ್ತಿಯಿಂದ ಸೇವೆ ಸಲ್ಲಿಸಿದರೆ ಸಾಕು ಎಂದು ಅಸಂಖ್ಯಾತ ಸಂದರ್ಭಗಳಲ್ಲಿ ಭಕ್ತರಿಗೆ ಭರವಸೆ ನೀಡಿದ್ದಾರೆ ಶ್ರೀ ರಾಘವೇಂದ್ರಾಯ ನಮಃ ಎಂದು ತೀವ್ರವಾದ ಭಕ್ತಿಯಿಂದ ಪಠಿಸಿದರೂ ಸಹ ಅವರ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಸಾಕಷ್ಟು ಒಳ್ಳೆಯದು ರಾಯರು ಸೇವೆ ಮಾಡಲು ಹಲವು ಜನಪ್ರಿಯ ವಿಧಾನಗಳಿವೆ ಜೀವನದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಿರುವಾಗ ರಾಯರ ಭಕ್ತರಿಂದ ನೀವು ಪಡೆಯುವ ಅತ್ಯಂತ ಸಮ ಸಾಮಾನ್ಯವಾದ ಆದರೆ ಅತ್ಯಂತ ಪ್ರಬಲವಾದ ಸಲಹೆ ಎಂದರೆ ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಸೇವೆ ಮಾಡಿ ರಾಯರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಸಂಕಲ್ಪ ಎಂದರೆ ಪ್ರತಿಜ್ಞೆ ಅಥವಾ ಏನನ್ನಾದರೂ ಮಾಡುವ ಸಂಕಲ್ಪ ಸೇವೆ ಎಂದರೆ ಆಕಾಶ ಜೀವಿಗಳಿಗೆ ಮಾಡುವ ಸೇವೆ ಈ ಸಂದರ್ಭದಲ್ಲಿ ಸಂಕಲ್ಪ ಸೇವೆಯು ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಒಳಗೊಂಡಿರುತ್ತದೆ ಒಂದು ಅನುಕೂಲಕರ ಸಮಯದಲ್ಲಿ ಮಂತ್ರಾಲಯಕ್ಕೆ ಹೋಗುವುದು ರಾಯರ ಬೃಂದಾವನದ ದರ್ಶನ ಪಡೆಯುವುದು ಅಥವಾ ನೋಡುವುದು ನಿಗದಿತ ರೀತಿಯಲ್ಲಿ ಸೇವೆ ಮಾಡಲು ಪ್ರಮಾಣವಚನ ಸ್ವೀಕರಿಸುವುದು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಿ ಸೇವೆಯನ್ನು ನಿರ್ವಹಿಸುವುದು ಈ ರೀತಿಯಲ್ಲಿ ಸಂಕಲ್ಪ ಸೇವೆಯನ್ನು ಮಾಡಿದ ಮತ್ತು ಅದರ ಪ್ರಯೋಜನವನ್ನು ಪಡೆದ ಭಕ್ತರ ಸಂಖ್ಯೆಯು ತುಂಬ ದೊಡ್ಡದಾಗಿದೆ ಅನೇಕ ಜನರಿಗೆ ಈ ರೀತಿ ಸಂಕಲ್ಪವನ್ನು ಮಾಡಿ ಅನೇಕ ಸೇವೆಗಳನ್ನು ಮಾಡಿ ಅನೇಕ ಭಕ್ತರ ಕಷ್ಟಗಳು ಎಲ್ಲವೂ ಪರಿಹಾರವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲೆಡೆಯೂ ರಾಯರಿದ್ದಾರೆ